ಟೋಟಲ್ ಕನ್ನಡದ ಸಿನಿಮಾ ಸ್ವಾರಸ್ಯಗಳು ಸಂಚಿಕೆಗೆ ಇನ್ನೊಮ್ಮೆ ನಿಮಗೆ ಸ್ವಾಗತ. ಕಳೆದ ಕೆಲವು ಸಂಚಿಕೆಯಿಂದ ನಾವು ವಿಜಯನರಸಿಂಹ ಅವರ ಜೀವನವನ್ನು ನೋಡ್ತಾ ಇದ್ದೀವಿ. ಕಳೆದ ಸಂಚಿಕೆಯಲ್ಲಿ ನಾನು ವಿಜಯನರಸಿಂಹ ಅವರ ಓಹಿಲೇಶ್ವರ ಚಿತ್ರದ ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಗೀತೆ ಬಹಳ ಪ್ರಸಿದ್ಧವಾಗಿದ್ದನ್ನು ಹೇಳಿದೆ. ವಿಜಯನರಸಿಂಹ ಅವರಿಗೆ ಇಷ್ಟು ದಿನಗಳ ಕಷ್ಟನ ಇದೊಂದು ಗೀತೆ ಕಳೆಯುತ್ತೆ, ಕನ್ನಡ ಚಿತ್ರರಂಗದಲ್ಲಿ ನನಗೆ ಬಹಳ ದೊಡ್ಡ ಬೇಡಿಕೆ ಬರುತ್ತೆ ಅನ್ನೋ ಒಂದು ಬಹಳ ಕನಸು ಬಂತು. ಸರಿ, ಹೆಂಡತಿಗೆ ಬೆಂಗಳೂರಿನಲ್ಲಿ ಕಾಗದ ಬರೆದ್ರು. ಸರಸ್ವತಿ ಮೇಡಮ್ ಕೂಡ ಮಗಳು ಭುವನೇಶ್ವರಿಯನ್ನು ಕರ್ಕೊಂಡು ಮದ್ರಾಸಿಗೆ ಬಂದರು. ಮದ್ರಾಸ್ನ ತೇನಂಪೇಟೆಯಲ್ಲಿ ಒಂದು ಬಾಡಿಗೆ ಮನೆ, ಸಂಸಾರ ಶುರುವಾಯಿತು. ಆದರೆ ವಿಜಯನರಸಿಂಹ ನಿರೀಕ್ಷೆ ಮಾಡಿದ ಹಾಗೆ ಅವರಿಗೆ ಚಿತ್ರಗಳ ಸುರಿಮಳೆ ಆಗಲೇ ಇಲ್ಲ, ಕೊನೆವರೆಗೂ ಆಗಲಿಲ್ಲ. ಅದಕ್ಕೆ ಅನೇಕ ಕಾರಣಗಳಿತ್ತು. ವಿಜಯನರಸಿಂಹ ಯಾವತ್ತೂ ಶ್ರೇಷ್ಠತೆಗೆ ಮಿಡಿಯುವ ಬರಹಗಾರ, ಅಂದರೆ ಹೀಗೆ ಆಗಬೇಕು ಅಂದರೆ ಹೀಗೆ ಆಗಬೇಕು ಅಂತೇಳಿ. ಈ ಚಿತ್ರರಂಗ ಬಹಳ ವೇಗವಾಗಿ ಹೋಗುವ ನದಿಯಾಗಿದ್ದರಿಂದ ಈ ಥರ ಕಾಯುವುದು ಚಿತ್ರರಂಗ ಕಷ್ಟ ಆಗ್ತಾ ಇತ್ತು. ಎಷ್ಟೋ ಅವಕಾಶಗಳು ಈ ಕಾರಣದಿಂದ ತಪ್ತಾ ಇತ್ತು. ವಿಜಯನರಸಿಂಹ ಅವರ ಜೀವನಕ್ಕೆ ಇದ್ದ ಬಹಳ ದೊಡ್ಡ ಆಧಾರ ಏನು ಅಂತಂದರೆ ಡಬ್ಬಿಂಗ್ ಸಿನಿಮಾಗಳು. ಡಬ್ಬಿಂಗ್ ಸಿನಿಮಾಗಳಿಗೆ ಅವರು ವಾಯ್ಸ್ ಕೊಡೋರು. ಒಂದು ಹಂತದ ನಂತರ ಕನ್ನಡದಲ್ಲಿ ಡಬ್ಬಿಂಗ್ ಸಿನಿಮಾಗಳು ನಿಲ್ತು 1960 ನಂತರ. ವಿಜಯನರಸಿಂಹ ಅವರ ಜೀವನೋಪಾಯಕ್ಕೆ ಇದ್ದ ಇನ್ನೊಂದು ದಾರಿನೂ ಮುಚ್ಚೋಯಿತು. ಓಹಿಲೇಶ್ವರ ಆದಮೇಲೆ ಸಿಕ್ಕ ಸಿನಿಮಾಗಳು ಯಾವುದು, ಮಹಿರಾವಣ ಒಂದು ಸಿಕ್ತು. ಮಹಿರಾವಣದಲ್ಲಿ ಅಂತಹ ಹಾಡು ಸಿನಿಮಾನೂ ಪ್ರಸಿದ್ಧ ಆಗಲಿಲ್ಲ, ಹಾಡ್ದ ಪ್ರಸಿದ್ಧ ಆಗಲಿಲ್ಲ. ಬೆಟ್ಟದ ಕಳ್ಳ ಸಿನಿಮಾ ಬಂತು. ಬೆಟ್ಟದ ಕಳ್ಳದಲ್ಲಿ ಅವರ ಹಾಡು ಪ್ರಸಿದ್ಧ ಆಗಲಿಲ್ಲ, ಸಿನಿಮಾ ಪ್ರಸಿದ್ಧ ಆದರು. ಶ್ರೀಶೈಲ ಮಹಾತ್ಮೆ ಬಂತು, ಅದರಲ್ಲಿ ಅನುಪಮ ಭಾಗ್ಯವಿದೆ ಅಂತ ಒಂದು ಹಾಡು ಬರೆದ್ರು, ಹಾಡು ಪ್ರಸಿದ್ಧ ಆಯಿತು. ಇವರಿಗೆ ಹೆಸರು ಬರಲಿಲ್ಲ, ಸಿನಿಮಾನೂ ಅಂಥ ಚೆನ್ನಾಗಿ ಓಡಲಿಲ್ಲ. ಕೊನೆಗೆ ಯಾವತ್ತೋ ಒಂದಿನ ಸಿಕ್ಕಾಗ ಗೆಳೆಯ ಪುಟ್ಟಣ್ಣ ಕಣಗಾಲ್ ಹತ್ರ ಹೇಳಿದ್ರು, ಯಾವುದು ಕೈ ಹಿಡಿತಲಯ್ಯ ನನಗೆ ಅಂತ ಹೇಳಿ. ಸರಿ ಪುಟ್ಟಣ್ಣ ಕಣಗಾಲು ಅವ್ರ ಗುರುಗಳು ಪಂತ್ಲು ಒಂದು ಸಿನಿಮಾ ಮಾಡ್ತಾಯಿದ್ರು, ದೊಡ್ಡ ಬಜೆಟ್ ಸಿನಿಮಾ, ನಿಂಗೆ ಗ್ಯಾರಂಟಿ ದುಡ್ಡು ಸಿಗುತ್ತೆ ನೋಡು. ಶ್ರೀಕೃಷ್ಣದೇವರಯ್ಯ ಸಿನಿಮಾ ಆಗ್ತಾಯಿತ್ತು. ಸರಿ, ಅಲ್ಲಿ ಚಿತ್ರಕೃಷ್ಣ ಮೂರ್ತಿ ಅಂತ ಮ್ಯಾನೇಜರು, ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಆಯಿತು ಒಂದು ಹಾಡು ಬರ್ಸೋಣ ಅಂತ ಹೇಳಿದ್ರು. ಒಂದು ಹಾಡು ಬರೆದ್ರು, ಒಂದು ಸಿಚುವೇಶನ್ ಕೊಟ್ಟರು, ಕೃಷ್ಣನ ಹೆಸರೇ ಲೋಕಪ್ರಿಯ ಅಂತ ಹೇಳಿ. ಹಾಡು ಕೂಡ ಇವತ್ತಿಗೂ ಬಹಳ ಪ್ರಸಿದ್ಧಿ ಆಯಿತು. ಅದು ಎಷ್ಟು ದಿನ ಆದರೂ ಪೇಮೆಂಟೇ ಬಂದಿಲ್ಲ. ಈ ಮನುಷ್ಯ ಬಹಳ ಸಂಕೋಚದ ಮನುಷ್ಯ ವಿಜಯನರಸಿಂಹ. ದುಡ್ಡು ಬಂದಿಲ್ಲ ಅಂತಿದ್ದಾರೆ ಹೊರತು ಕೇಳೋಕ್ಕೆ ಅವ್ರಿಗೆ ಹೋಗ್ತಾ ಇಲ್ಲ. ಒಂದಿನ ಪುಟ್ಟಣ ಕಣಗಲ್ಲು ಸಿಕ್ಕಾಗ ನನಗೆ ಶ್ರೀಕೃಷ್ಣದೇವರಯ್ಯ ಸಿನಿಮಾ ಏನೋ ಸೂಪರ್ ಹಿಟ್ ಆಗಿದೆಯಾ, ನನಗೆ ಒಂದು ಹಾಡಾದರೂ ದುಡ್ಡೇ ಬರಲಿಲ್ಲ ನೋಡು, ಒಂದು ಕೆಲಸ ಮಾಡು, ಅದಕ್ಕೆ ಯಾಕೆ ಪಂತ್ಲನೇ ಹೋಗಿ ಕೇಳು ನೀನು. ಸರಿ, ವಿಜಯನರಸಿಂಹ ಬಹಳ ಅನುಮಾನದಿಂದ ಪಂತ್ಲು ಹತ್ರ ಹೋಗಿ, ಸರ್ ನನ್ನೊಂದು ಹಾಡು ಬರೆದಿದ್ದೆ ನಿಮ್ಮ ಸಿನಿಮಾಕ್ಕೆ, ಅದ್ರ ದುಡ್ಡೇ ಬಂದಿಲ್ಲ ನನಗೆ. ಪಂತ್ಲು ಮೇಲಿಂದ ಕೆಳಗೆ ವಿಜಯನರಸಿಂಹ ನೋಡಿ, ನೀನು ಹಾಡು ಬರೆದಿದ್ದೀಯಾ, ಯಾವುದಯ್ಯ ಅದು ನಂಗೆ ಗೊತ್ತೇ ಇಲ್ವಲ್ಲ, ಅದೇ ಕೃಷ್ಣನ ಹೆಸರೇ ಲೋಕಪ್ರಿಯ. ಹೌದಾ, ಏ ಅದು ಪುರಂದ್ರದಾಸರ ಪದ, ಅದು ನೀನು ಬರೆದಿರೋದಲ್ಲ, ಪುರಂದ್ರದಾಸರ ಪದಕ್ಕೆಲ್ಲ ನಿಂಗೆ ಆಗ ಪೇಮೆಂಟ್ ಕೊಡಬೇಕು. ವಿಜಯನರಸಿಂಹ ಹಂಗೆ ಶಾಕು. ಆಮೇಲೆ ಅವರು ಲಿರಿಕ್ಸನ್ನು ತಂದು ತೋರಿಸೋರು, ನೋಡಿ ಸ್ವಾಮಿ ಇದರಲ್ಲಿ ಕೊನೆ ಪುರಂದ್ರ ಬಿಟ್ಟಿಲ್ಲ ಅಂತಿಲ್ಲ, ಇದು ಪುರಂದ್ರದಾಸರದ್ದಲ್ಲ, ಇದು ಇದೊಂದು ಸಿಚುವೇಷನ್ ಕೊಟ್ಟಿದ್ರು, ಶ್ರೀಕೃಷ್ಣ ದೇವರಾಯನ ಇಬ್ಬರು ಹೆಂಡ್ತಿಯರು ಜಗಳಾಡ್ತಾರೆ ಅಂಥೇಳಿ, ಆ ಸಿಚುವೇಷನ್ಗೆ ಅನುಗುಣವಾಗಿ ನಾನು ಬರೆದಂಥ ಹಾಡಿದು. ಆಗ ಪಂತ್ಲು ಎಲ್ಲ ನೋಡಿಯೋ ಇಷ್ಟೊಳ್ಳೆ ಲಿರಿಕ್ಸ್ ಬರೆದಿದ್ದೀನಯ್ಯ ಅಂಥೇಳಿ ಒಂಚೂರು ಜಾಸ್ತಿ ದುಡ್ಡೇ ಕೊಡಿಸಿದ್ರು. ನೋಡಿ, ವಿಜಯನರಸಿಂಹ ಒಂದೊಂದು ಹಾಡು ಬರೆಯೋರು, ಸಿನಿಮಾಗಳು ಸೂಪರ್ ಹಿಟ್, ಹಾಡುಗಳು ಸೂಪರ್ ಹಿಟ್, ಆದರೂ ಒಂದೊಂದು ಹಾಡಿನಿಂದ ಜೀವನ ನಡೆಯೋಕ್ಕಾಗ್ತಿರಲಿಲ್ಲ. ಬಂಗಾರದ ನಿಮಿಷ, ಹನಿ ಹನಿ ಗೂಡಿದ್ರೆ ಹಳ್ಳ. ಕರ್ನಾಟಕದಲ್ಲಿರುವ ಎಲ್ಲ ಜನಪದ ಕಲೆಗಳು ಒಟ್ಟಿಗೆ ಬರಬೇಕು ಅಂಥೇಳಿ ಸಿದ್ಧಲಿಂಗಯ್ಯ ಯೋಚನೆ ಮಾಡಿ ವಿಜಯನರಸಿಂಹನ ಹತ್ರ ಬರೆಸಿದಂಥ ಹಾಡು ಹನಿಗನಿ ಗೂಡಿದ್ರೆ ಹಳ್ಳ. ಹಾಡು ತುಂಬ ಹಿಟ್ಟಾಯಿತು. ಒಂದು ಹಾಡಿಂದ ಜೀವನ ನಡೆಯೋಕ್ಕಾಗಲ್ಲ. ಭೂತೈನ ಮಗ ಅಯ್ಯೋ ಮಾರಿಯೇ ಗತಿ ಎಂದು ಒಂದು ಜನಪದ ಶೈಲಿಯ ಒಂದು ಹಾಡು, ಸೂಪರ್ ಹಿಟ್ ಹಾಡು. ದುರ್ದ ಬೆಟ್ಟ ಒಂದು ಸಿನಿಮಾ, ಅದರಲ್ಲಿ ಒಂದು ಹಾಡು. ಈ ಕಮ್ಮಾರ ಕುಲುಮೆ ಇರುತ್ತಲ್ಲ ಅಂಥದ್ದೊಂದು ಹಾಡು ಅಂದಾಗ ಜಿ ಕೆ ವೆಂಕಟೇಶ್ ಹೇಳಿದ್ರು, ವಿಜಯನರಸಿಂಹ ಹೇಳಿನ ಹತ್ರ ಜನಪದ ಚೆನ್ನಾಗಿ ಬರೀತಾನೆ ಅವನು, ಹಳ್ಳಿನಲ್ಲಿದ್ದವನು ಅಂತ ಹೇಳಿ. ಪ್ರೀತಿಯ ದೇವರು ತಂದ ಆಸ್ತಿ ನಮ್ಮ ಬಾಳ್ವೆಗೆ ಅಂತ ಒಂದು ಹಾಡು ಬರೆದ್ರು, ತುಂಬ ಅದ್ಭುತವಾದ ಹಾಡು. ಒಂದೊಂದು ಹಾಡಿನಿಂದ ಏನೂ ಆಗ್ತಾಯಿಲ್ಲ. ವಿಜಯನರಸಿಂಹ ಹೆಸರು ಗೊತ್ತು, ಓ ಹಾಡು ತುಂಬ ಸೂಪರ್ ಹಿಟ್ ಹಾಡು ಅಂಥೇಳಿ. ಆದರೆ ಸರಸ್ವತಿ ಮೇಡಮ್ ಯಾವಾಗಲೂ ನನಗೆ ಹೇಳೋರು, ಹೊರಗಡೆ ಎಲ್ಲ ಪಟಪಟ, ಮನೆ ಒಳಗೆ ಲೊಟ ಲೊಟ ಅಂಥೇಳಿ.
ಮನೆ ಒಳಗೆ ಏನು ಜೀವನಕ್ಕೆ ಆಧಾರ ಇಲ್ಲ, ಹೊರಗಡೆ ಎಲ್ಲ ವಿಜಯ ನರಸಿಂಹರು ದೊಡ್ಡ ಹೆಸರು, ಎಂತೆಂಥ ಒಳ್ಳೆ ಹಾಡು ಬರೆದಿದ್ದಾನೆ ಮನುಷ್ಯ ಅಂಥೇಳಿ. ಬಂಗಾರದ ಹೂವು ಚಿತ್ರಕ್ಕೆ ನಾನು ಹಿಂದೊಂದು ಸಲ ಹೇಳಿದ್ದೆ, ಅರಸ್ ಕುಮಾರ್ ಅವರು ಮೂರು ಜನ ಗೀತ ರಚನಾಕಾರರನ್ನು ಕರ್ಕೊಂಡೋಗಿ ಒಂದು ಹಾಡು ಬರೆಸ್ಬೇಕು ಅಂತ ಹೇಳಿ ಆರ್ ಎನ್ ಜಯಗೋಪಾಲ್ ಆಮಗು ಎಂಥ ಚೆಲುವು ಬರೆದರು, ಉದಯಶಂಕರ್ ಒಡುವ ನದಿ ಸಾಗರವ ಬರೆದರು, ವಿಜಯ ನರಸಿಂಹ ನೀನೆಡುವ ಹಾದಿಯಲ್ಲಿ ನೆಗೆ ಹೂವು ಬಾಡದಿರಲಿ ಬರೆದರು. ಅರಸ್ ಕುಮಾರ ಹೇಳಿದ್ರು, ರೀ ಅವರು ಎಷ್ಟೇ ಹಾಡು ಬರೆದಿರಲಿ ಒಂದು ಹಾಡಲ್ಲಿ ನೀವೆಲ್ಲರನ್ನು ಹೊಡೆದಾಕ್ಬಿಟ್ಟಿದ್ರು, ಅಂಥ ಅದ್ಭುತವಾದ ಹಾಡು ಅಂತ. ಅಂತಹ ಅದ್ಭುತವಾದ ಹಾಡು ವಿಜಯ ನರಸಿಂಹ ಜೀವನಕ್ಕೊಂದು ತಿರುವನ್ನು ಕೊಡಲೇ ಇಲ್ಲ. ಜೀವನ ನಡೆಯೋದು ಹೇಗೆ, ಒಂದೊಂದು ಹಾಡು ಒಂದೊಂದು ಹಾಡಿಂದ ಹೆಂಗೆ ಜೀವನ ನಡೆಯುತ್ತೆ. ಸರಿ, ಮದ್ರಾಸ್ ಆಕಾಶವಾಣಿಯಲ್ಲಿ ಹೂಮಳೆ ಅಂತ ಒಂದು ಕಾರ್ಯಕ್ರಮ ಬರೋದು, ಹೂಮಳೆನಲ್ಲಿ ಇವರು ಕಾರ್ಯಕ್ರಮ ಕೊಡೋರು, ಅದರಿಂದ ಏನೋ ಒಂದಿಷ್ಟು ಹಣ ಬರೋದು. ಆಮೇಲೆ ಕರ್ಮವೀರ ಅಂತ ಒಂದು ಪತ್ರಿಕೆ ಯಾವಾಗ ಈಗಲೂ ಇದೆ, ವಾರಪತ್ರಿಕೆ, ವಾರಪತ್ರಿಕೆಗೆ ಸಂಜೆಗೆಂಪು ಅಂತ ಒಂದು ಕಾದಂಬರಿ ಬರೆದರು, ಕಾದಂಬರಿಯಲ್ಲಿ ಒಂದಿಷ್ಟು ದುಡ್ಡು ಬಂತು. 1963 ಆಗಿನ ಸುಧಾ ವಾರಪತ್ರಿಕೆಯಲ್ಲಿ ಮುಂದೆ ಕರ್ನಾಟಕ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಕೂಡ ಆದಂಥ ಕನ್ನಡ ನಾಡಿನಿಂದಂತಹ ಬಂದ ಕಲಾವಿದೆ ಜಯಲಲಿತ ಅವರ ಆತ್ಮಚರಿತ್ರೆ ಬರೆದರು, ಅಮ್ಮು ಕನ್ನಡದ ಸುಮ್ಮು ಅಂಥೇಳಿ, ಬಹಳ ಪ್ರಸಿದ್ಧವಾದ ಆತ್ಮಕಥೆ ಅದು. ಅದರಿಂದ ಒಂದಿಷ್ಟು ಹಣ ಬಂತು. ಫಿಲ್ಮಾಲಯ ಅಂತ ಒಂದು ಪತ್ರಿಕೆ ಶುರುವಾಯಿತು ಅಷ್ಟೊತ್ತಿಗೆ. ಫಿಲ್ಮಾಲಯ ಪತ್ರಿಕೆಗೆ ಇವರು ಕನ್ನಡಕ್ಕೆ ಆವಾಗೆಲ್ಲ ಒಂದು ಸಮಸ್ಯೆ ಇತ್ತು, ಏನು ಅಂದರೆ ಪತ್ರಿಕೆಗಳೆಲ್ಲ ಬೆಂಗಳೂರಲ್ಲಿರೋದು, ಚಿತ್ರರಂಗದ ಚಟುವಟಿಕೆಗಳೆಲ್ಲ ಮದ್ರಾಸಲ್ಲಿ ನಡೆಯೋರು, ಯಾರಾದರೂ ಮದ್ರಾಸು ಮತ್ತು ಬೆಂಗಳೂರಿನ ನಡುವೆ ನಂಟಾಗಬೇಕಾಗಿತ್ತು. ಫಿಲ್ಮಾಲಯ ಪತ್ರಿಕೆಗೆ ವಿಜಯ ನರಸಿಂಹ ಕರೆಸ್ಪಾಂಡೆಂಟ್ ಆದರು. ಅಲ್ಲಿಂದ ಅವರು ಚಿತ್ರರಂಗದ ಚಟುವಟಿಕೆಗಳು ಏನನ್ನು ನಡೆಯುತ್ತೆ ಅಂತ ಹೇಳಿ ಬರೆದು ಕಳಿಸೋರು, ಅದು ಇಲ್ಲಿ ಸುದ್ದಿಯಾಗಿ ಪ್ರಕಟ ಆಗೋದು, ಅದರಿಂದ ಏನೋ ಒಂದಿಷ್ಟು ದುಡ್ಡು ಬರ್ತಾ ಇತ್ತು. ಹೀಗೆ ಈ ಚೂರು ಪಾರು ಕಾಸುಗಳಿಂದ ಒಂದು ಕಡೆ ಜೀವನ ನಡೆಯೋದು, ಎಲ್ಲೋ ಒಂದು ಕಡೆ ಹಾಗೆ ಜೀವನ ತಳ್ಕೊಂಡು ಹೋಗ್ತಾಯಿದ್ರು ವಿಜಯ ನರಸಿಂಹ. ಅದರಲ್ಲಿ ಒಂದು ಆಗಿದ ದೊಡ್ಡ ಬದಲಾವಣೆ ಏನು ಅಂತಂದರೆ, ರಾಷ್ಟ್ರಭಾಷಾ ವಿಶಾರದ ಪರೀಕ್ಷೆಯನ್ನು ಸರಸ್ವತಿಯವರು ಪಾಸ್ ಮಾಡಿದ್ರಿಂದ ರಾಜಾಜಿಯವರು ತಮಿಳ್ನಾಡಿನಲ್ಲಿ ಹಿಂದಿ ವಿದ್ಯಾಲಯ ಸ್ಥಾಪನೆ ಮಾಡಿದ್ರು. ಹಿಂದಿ ವಿದ್ಯಾಲಯದಲ್ಲಿ ಅಧ್ಯಾಪಕಿ ಹುದ್ದೆ ಸರಸ್ವತಿಯವರಿಗೆ ಸಿಕ್ತು. ಹಾಗಾಗಿ ಮದ್ರಾಸ್ನಲ್ಲಿದ್ದ 28 ವರ್ಷಗಳ ಕಾಲ ವಿಜಯ ನರಸಿಂಹ ಅವರ ಸಂಸಾರ ಸುಗಮವಾಗಿ ಸಾಗೋದಕ್ಕೆ ಸರಸ್ವತಿಯವರ ಸಂಪಾದನೆ ಕೂಡ ಬೆಂಬಲವಾಗಿತ್ತು ಅನ್ನೋದನ್ನು ನಾನು ಹೇಳಲೇಬೇಕು ಈ ಸಂದರ್ಭದಲ್ಲಿ. ಸರಿ, ಎಲ್ಲೂ ಅವಕಾಶಗಳು ಸಿಗ್ತಾ ಇಲ್ಲ, ಮುಂದಿನ ದಾರಿನೂ ಕಾಣಿಸ್ತಾ ಇರಲಿಲ್ಲ ಅಂದಾಗ ಎಂ ಆರ್ ವಿಠಲ್ ಕರೆದ್ಬಿಟ್ಟು ಮಿಸ್ ಲೀಲಾವತಿ ಸಿನಿಮಾಕ್ಕೊಂದು ಹಾಡು ಬರೆಯಯ್ಯ ಅಂತ. ಮೈಸೂರಿನವರು ವಿಜಯ ನರಸಿಂಹ ನೋಡುಬ ನೋಡುಬ ನಮ್ಮೂರ ಅಂತ ಒಂದು ಹಾಡು ಬರೆದ್ರು ಮೈಸೂರು ಬಗ್ಗೆ. ಮಿಸ್ ಲೀಲಾವತಿ ಸಿನಿಮಾಕ್ಕೆ ಕೂಡ ಬೇರೆ ಬೇರೆ ಕೆಲಸ ಮಾಡಿದ್ರು. ಸ್ವಲ್ಪ ದೊಡ್ಡದು ಅನಿಸುವಂಥ ಒಂದು ಮೊತ್ತವನ್ನು ಎಂ ಆರ್ ವಿಠಲ್ ವಿಜಯ ನರಸಿಂಹ ಅವ್ರಿಗೆ ಕೊಟ್ಟರು. ಎಂ ಆರ್ ವಿಠಲ್ ದೇಶ ವಿದೇಶಗಳಲ್ಲಾಗಲೇ ಬಹಳ ಪ್ರಸಿದ್ಧಿ ಹೊಂದಿದಂತಹ ನಿರ್ದೇಶಕ ಅವರು. 1939 ಅವರು ಫ್ರೆಂಚ್ ಸಿನಿಮಾ ನಿರ್ದೇಶನ ಮಾಡಿದವರು, ಹಿಂದಿ ಸಿನಿಮಾಗಳನ್ನು ನಿರ್ದೇಶನ ಮಾಡಿದವರು, ತಮಿಳು ತೆಲುಗು ಸಿನಿಮಾಗಳನ್ನು ನಿರ್ದೇಶನ ಮಾಡಿದವರು. ಅವರಿಗೆ ಕನ್ನಡ ಚಿತ್ರರಂಗದ ನಂಟು ಬಂದಿದ್ದು ಮಾತ್ರ ಬಹಳ ತಡವಾಗಿ, ದೇಶ ವಿದೇಶಗಳಲ್ಲೆಲ್ಲ ಬಹಳ ಪ್ರಸಿದ್ಧಿಯಾಗಿದ್ದರೂ ಕೂಡ ಒಂದು ವಿಶೇಷ ಕಾರಣಕ್ಕೆ ಅವರಿಗೆ ನಂಟು ಬಂತು. ವೀರಕೇಸರಿ ಸಿನಿಮಾನ ಅವರ ಸ್ನೇಹಿತರು ವಿಠಲಾಚಾರ್ಯ ಅವರು ನಿರ್ದೇಶನ ಮಾಡ್ತಾಯಿದ್ರು. ಅದು ತೆಲುಗು ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ಕೂಡ ಈ ಸಿನಿಮಾ ಚಿತ್ರೀಕರಣ ಆಗ್ತಾ ಇದ್ದಾಗ ಇದ್ದಕ್ಕಿದ್ದ ಹಾಗೆ ವಿಠಲಾಚಾರ್ಯ ಅವರಿಗೆ ಟೈಫಾಯ್ಡ್ ಬಂದ್ಬಿಡ್ತು. ಸಿನಿಮಾ ನಿಲ್ಸೋಕ್ಕಾಗ್ತಾ ಇರಲಿಲ್ಲ, ಯಾಕೆಂದರೆ ಒಂದು ಕಡೆ ರಾಜ್ಕುಮಾರ್ ಹೀರೋ, ಇನ್ನೊಂದು ಕಡೆ ಎನ್ ಟಿ ರಾಮರಾವ್ ಹೀರೋ. ಇಂಥ ಸಂದರ್ಭದಲ್ಲಿ ಎಂ ಆರ್ ವಿಠಲ್ಲರನ್ನ ಅವರು ಕೇಳಿಕೊಂಡು ಈ ಸಿನಿಮಾನ ಪೂರ್ತಿ ಮಾಡಿಕೊಡಿ ಅಂದಾಗ ಅದರ ಮುಖ್ಯವಾದ ಪೋರ್ಷನನ್ನು ಎಂ ಆರ್ ವಿಠಲ್ ನಿರ್ದೇಶನ ಮಾಡಿಕೊಟ್ರು. ಬಹಳ ಮುಖ್ಯವಾಗಿ ನಮಗೆ ಇವತ್ತಿಗೂ ಜನಪ್ರಿಯವಾಗಿರುವ ಮೆಲ್ಲುಸಿರಿ ಸವಿಗಾನ ಹಾಡನ್ನು ಶೂಟ್ ಮಾಡಿದವರು ಎಂ ಆರ್ ವಿಠಲ್. ನಿಮ್ಗೆ ಹಂಗಾಗಿ ಅದರಲ್ಲಿ ಫ್ರೆಂಚ್ ಚಿತ್ರರಂಗದ ಸೂಕ್ಷ್ಮತೆಗಳು ಅದರ ಕ್ಯಾಮ್ರಾ ಆ್ಯಂಗಲಲ್ಲಿ ನೀವು ನೋಡ್ಬೋದು. ಅದು ಲಾಂಗ್ ಶಾಟು, ಕ್ಲೋಸಪ್ಪು, ಇದನ್ನೆಲ್ಲ ಮೊಟ್ಟ ಮೊದಲನೇ ಬಾರಿ ಕನ್ನಡದಲ್ಲಿ ತಂದಂಥ ಹಾಡದು. ಎಂ ಆರ್ ವಿಠಲ್ ಅವರು ಒಂದು ಕಂಡೀಷನ್ ಹಾಕಿದರು, ಈ ಸಿನಿಮಾದ ಟೈಟ್ಲ್ ಕಾರ್ಡಲ್ಲಿ ಎಲ್ಲೂ ನನ್ನ ಹೆಸರು ಇರಬಾರ್ದು, ಇದು ವಿಠಲಾಚಾರ್ಯರ ಸಿನಿಮಾ ಅಂತಲೇ ದಾಖಲೆಯಲ್ಲಿ ಹೋಗಬೇಕು ಅಂತ ಹೇಳಿ. ಸರಿ, ವಿಠಲಾಚಾರ್ಯರ ಸಿನಿಮಾ ಅಂತಲೇ ಅದು ವೀರಕೇಸರಿ ದಾಖಲೆಯಲ್ಲಿ ಹೋಯಿತು, ಮುಂದೆ ಪ್ರಸಿದ್ಧಿ ಕೂಡ ಆಯಿತು. ಒಂದಿನ ಎಂ ಆರ್ ವಿಠಲ್ ಅವರ ಮನೆಗೆ ವಿಠಲಾಚಾರ್ಯರು ಬಂದರು ಇದ್ದಕ್ಕಿದ್ದಾಗೆ. ವಿಠಲ್ ಏನೊಂದು ಕೇಳಿದ್ರೆ, ನನ್ನ ಭಾವಮೈದನ ಇವನು ಸುಬ್ರಾವ್ ಅಂತ ಹೇಳಿ, ಇವನು ಮಂಗಳ ಮುಹೂರ್ತ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದಾನೆ, ನೀವು ನಿರ್ದೇಶನ ಮಾಡಬೇಕು ಅಂತ. ಅಷ್ಟೊತ್ತಿಗಾಗಲೇ ನಂದಾದೀಪ ಸಿನಿಮಾನ ಎಂ ಆರ್ ವಿಠಲ್ ಮಾಡಿದ್ರು ಕನ್ನಡದಲ್ಲಿ.
ಅಲ್ಲ, ನೀವೇ ನಿರ್ದೇಶಕರು ನನ್ನ ಹತ್ರ ಹೇಳ್ತಾ ಇದ್ದೀರಲ್ಲ ಅಂತಂದರೆ, ಇಲ್ಲ ಇಲ್ಲ, ವೀರಕೇಸರಿ ಸಿನಿಮಾನ ನೀವು ಮುಗಿಸ್ಕೊಟ್ಟಿದ್ರೆ ನಿಮ್ಮ ಹೆಸರು ಅದರಲ್ಲಿ ಹಾಕಿಲ್ಲ, ಅದಕ್ಕೆ ಈ ಸಿನಿಮಾನ ಭಾವಮೈದ್ಯನ ಸಿನಿಮಾನ ನೀವು ಮಾಡಬೇಕು ಅಂತೇಳಿ, ಮಂಗಳ ಮುಹೂರ್ತ ಸಿನಿಮಾನ ವಿಠ್ಠಲ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ವಿಠ್ಠಲ್ ಹೇಳಿದ್ರು, ನೋಡಿ ನಮ್ಮ ವಿಜಯನರಸಿಂಹ ಬಹಳ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಏನಾದರೂ ಒಂದು ಸಹಾಯ ಆಗಬೇಕು, ಈ ಚಿತ್ರದ ಸಂಭಾಷಣೆನ ಅವ್ರ ಹತ್ರ ಬರೆಸೋಣ, ಒಂದು ದೊಡ್ಡ ಅಮೌಂಟ್ ಕೊಟ್ಬಿಡಿ ಅವರಿಗೆ. ಸರಿ, ವಿಜಯನರಸಿಂಹನ ಕರೆದು ಮಂಗಳ ಮುಹೂರ್ತ ಸಂಭಾಷಣೆ ಕೊಡೋದು ಅಂತಾಯಿತು. 10,000 ರೂಪಾಯಿ ಆ ಕಾಲದಲ್ಲಿ ಭಾಳ ದೊಡ್ಡ ಅಮೌಂಟ್ ಅದು, 10,000 ರೂಪಾಯಿ ಚೆಕ್ ಕೊಟ್ಟರು. ವಿಜಯನರಸಿಂಹ ಅವರಿಗೆ ಭಾಳ ಖುಷಿಯಾಯಿತು, 10,000 ರೂಪಾಯಿ ದುಡ್ಡು ಬಂದಿದೆ ಅಂಥೇಳಿ ತೇನಂಪೇಟೆಯಿಂದ ಆಳ್ವಾರ್ಪೇಟೆಗೆ ಮನೆ ಬದಲಾಯಿಸಿದ್ರು. ಡಬಲ್ ಬೆಡ್ರೂಮ್ ಮನೆ, ಕಾಟು, ಫ್ಯಾನು ಎಲ್ಲ ತಗೊಂಡು ಸಿನಿಮಾ ಮಂಗಳ ಮುಹೂರ್ತ ಬಂತು. ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬಂತು. 6 ತಿಂಗಳಾದಮೇಲೆ ನೋಡಿದ್ರೆ 10,000 ರೂಪಾಯಿ ಚೆಕ್ ಬೌನ್ಸ್ ಆಯಿತು. ಆಮೇಲೆ ನಿರ್ಮಾಪಕರು ಕೈಗೆ ಸಿಗಲಿಲ್ಲ, ದುಡ್ಡು ವಸೂಲಿ ಮಾಡೋಕ್ಕಾಗಲಿಲ್ಲ. ಈ ಎಲ್ಲ ಸಾಲದಲ್ಲಿ ತಂದಿದ್ರಲ್ಲ, ಫ್ಯಾನು, ಮಂಚ, ಗಿಂಚ, ಇದನ್ನು ತೀರಿಸೋದಕ್ಕೆ ವಿಜಯನರಸಿಂಹ ಇನ್ನೇನೇನೋ ಸಾಹಸಗಳನ್ನು ಮಾಡಬೇಕಾಗಿ ಬಂತು. ವಿಜಯನರಸಿಂಹ ಜೀವನ ಅಂದರೆ ಈ ಥರದ ಸಾಹಸದ ಕಥೆನೇ ಇದೆಯಲ್ಲ. ಆಮೇಲೆ ವಿಜಯನರಸಿಂಹ ಅವ್ರಿಗೊಂದು ಬಹಳ ದೊಡ್ಡ ಆಸೆ ಇತ್ತು. ಏನು ಅಂತಂದರೆ, ಒಂದು ರೇಡಿಯೋ ತೊಗೋಬೇಕು ನಾನು. ನೋಡಿ, ಇದು ಆ ಕಾಲದಲ್ಲಿ ರೇಡಿಯೋ ತೊಗೊಳೋದು ಕೂಡ ಕಷ್ಟ ಇತ್ತು ಅಂತ ಇಟ್ಕೊಳ್ಳಿ. ನನ್ನ ಹಾಡುಗಳನ್ನು ನಾನು ಎಲ್ಲೋ ಕೇಳಬೇಕು, ಇಲ್ಲ ತೆಟ್ಟಲ್ಲಿ ಕೇಳಬೇಕು, ನನ್ನ ಹಾಡನ್ನು ನಾನೇ ಒಂದು ಟ್ರಾನ್ಸಿಸ್ಟರಲ್ಲಿ ಕೇಳಬೇಕು ಅಂತೇಳಿ ಕಾದು 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 ಕೊನೆಗೆ ಮಾಂಗಲ್ಯ ಭಾಗ್ಯ ಅಂತ ಒಂದು ಸಿನಿಮಾದಲ್ಲಿ ಆಸೆಯ ಭಾವ ಒಲವಿನ ಜೀವ ಅಂತ ಇವರು ಬರೆದ ಹಾಡು ಸೂಪರ್ ಹಿಟ್ ಆಯಿತು. ಆಸೆಯ ಭಾವ ಒಲವಿನ ಜೀವದಲ್ಲಿ ಒಂದು ಟ್ರಾನ್ಸಿಸ್ಟರನ್ನು ವಿಜಯನರಸಿಂಹ ಕೊಂಡುಕೊಂಡು ಅದಕ್ಕೆ ಆಸೆಯ ಭಾವ ಅಂತ ಅವರು ಟ್ರಾನ್ಸಿಸ್ಟರ್ಗೆ ಅವರು ಕರೀತಾ ಇದ್ದರು ಕೊನೆಯವರೆಗೂ ಕೂಡ. ಸಣ್ಣ ಪುಟ್ಟ ಆಸೆಗಳು. ವಿಜಯನರಸಿಂಹ ಅವರ ಜೀವನದಲ್ಲಿ ಬಂದಂತಹ ಇನ್ನೊಂದು ದೊಡ್ಡ ತಿರುವೇನು ಅಂತಂದರೆ, ಹಾಗೆ ಗ್ರಾಮೋಫೋನ್ ಪ್ಲೇಟ್ಗಳಲ್ಲಿ ಹಾಡುಗಳು ಬರ್ತಾ ಇದ್ದಿದ್ದು. ಗ್ರಾಮೋಫೋನ್ ಪ್ಲೇಟ್ಗಳಿಂದ ಕ್ಯಾಸೆಟ್ ಯುಗಕ್ಕೆ ಕನ್ನಡ ಇಡೀ ಭಾರತೀಯ ಚಿತ್ರರಂಗ ವರ್ಗಾವಣೆಗಂತು. ಕ್ಯಾಸೆಟ್ ಶುರು ಮಾಡಿದಾಗ ಕನ್ನಡದಲ್ಲಿ ಕ್ಯಾಸೆಟ್ ಮಾಡೋದಕ್ಕೆ ಎ ವಿ ಎಂನವರು ಸರಸ್ವತಿ ಸ್ಟೋರ್ಸ್ ಅಂತ ಒಂದು ರೆಕಾರ್ಡಿಂಗ್ ಕಂಪ್ನಿ ನಡೆಸೋರು. ಗ್ರಾಮ್ಫೋನ್ ಪ್ಲೇಟನ್ನು ಅವರೇ ಮಾಡ್ತಾಯಿದ್ದು, ಕ್ಯಾಸೆಟ್ ಕೂಡ ಅವರೇ ಶುರು ಮಾಡಿದ್ದು. ಕ್ಯಾಸೆಟ್ ಮಾಡೋದಕ್ಕೆ ಕನ್ನಡದಲ್ಲಿ ಮಾರ್ಕೆಟ್ ಇಲ್ಲ ಅಂತ ಅವ್ರು ಹಿಂದೆ ಮುಂದೆ ನೋಡಿದ್ರು. ಅವಾಗ ಮಹೇಶ್ ಅಂತ ಒಬ್ಬ ಹುಡುಗ, ಇಲ್ಲೆಲ್ಲ ಕನ್ನಡದಲ್ಲಿ ಬೇರೆ ಸಾಧ್ಯತೆಗಳಿದೆ, ಭಕ್ತಿಗೀತೆಗಳನ್ನು ಮಾಡಬಹುದು ಗ್ರಾಮ್ಫೋನ್ ಪ್ಲೇಟಲ್ಲಿ ಕೂಡ ಅಂಥೇಳಿ, ಗ್ರಾಮ್ಫೋನ್ ಪ್ಲೇಟ್ ಮೂಲಕ ಭಕ್ತಿಗೀತೆಗಳನ್ನು ಮಾಡಿ ಕನ್ನಡ ಮಾರ್ಕೆಟನ್ನು ದೊಡ್ಡದು ಮಾಡುವ ಒಂದು ಪ್ರಯತ್ನ. ಹೀಗೆ ವಿಜಯನರಸಿಂಹ ಗ್ರಾಮೋಫೋನ್ ಪ್ಲೇಟಿಗೆ ಭಕ್ತಿಗೀತೆಗಳನ್ನು ಬರೆಯೋದಕ್ಕೆ ಶುರು ಮಾಡಿದ್ರು. ಅವರು ಬರೆದಂಥ ಗಜಮುಖನೇ ಗಣಪತಿಯೇ ಇರ್ಬೋದು, ಅಥವಾ ಶರಣು ಶರಣಯ್ಯ ಶರಣ ಬೆಳಕ ಇರ್ಬೋದು, ಭಾದ್ರಪದ ಶುಕ್ಲದ ಚೌತಿ ಎಂದೇ ಇರ್ಬೋದು, ಈ ರೀತಿಯ ಅನೇಕ ಗಣಪತಿಯ ಹಾಡುಗಳು, ಗೌರಿಯ ಹಾಡುಗಳು, ಭಕ್ತಿಗೀತೆಗಳು ಸುಪ್ರಸಿದ್ಧ. ಅದು ಭಕ್ತಿಗೀತೆಗಳನ್ನು ಬರೆಯೋದ್ರ ಮೂಲಕ ವಿಜಯನರಸಿಂಹ ಅವರಿಗೆ ಇನ್ನೊಂದು ಮಾರ್ಕೆಟ್ ಸೃಷ್ಟಿಯಾಯಿತು ಮದ್ರಾಸ್ನಲ್ಲಿ. ಇದು ವಿಜಯನರಸಿಂಹ ಅವರ ಜೀವನ ಮದ್ರಾಸ್ನಲ್ಲಿ ಇನ್ನೊಂದು ರೀತಿಯಲ್ಲಿ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಇನ್ನು ವಿಜಯನರಸಿಂಹ ಅವರ ಜೀವನ ಯಾನದಲ್ಲಿ ನಾನು ಹಿಂದೆ ಪುಟ್ಟಣ್ಣ ಕಣಗಲ್ ಮತ್ತು ಅವರ ಸಂಬಂಧದ ಬಗ್ಗೆ ಹೇಳಿದ್ದೀನಿ. ಪುಟ್ಟಣ್ಣ ಕಣಗಲ್ ಮತ್ತು ಅವರ ಸಂಬಂಧ ಹೇಗಿತ್ತು ಇದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.